ವೀಕ್ಷಕರೇ ನಮಸ್ಕಾರ. ಜ್ಯೋತಿಷ್ಯ ಬೆಳಕು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ವೀಕ್ಷಕರೇ, 2022 ಸೆಪ್ಟೆಂಬರ್ ತಿಂಗಳಲ್ಲಿ ಬರತಕ್ಕಂತಹ ಸಿಂಹ ರಾಶಿಯವರ ರಾಶಿಫಲ ಯಾವ ಪ್ರಕಾರದಲ್ಲಿದೆ, ಏನೆಲ್ಲ ಲಾಭ ಇದೆ, ಯಾವ್ಯಾವ ವಿಚಾರದಲ್ಲಿ ನೀವು ಗಮನವನ್ನು ಹರಿಸಬೇಕು, ಯಾವ ವಿಚಾರದಲ್ಲಿ ಗಮನ ಹರಿಸಿದಾಗ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು, ಜೊತೆಗೆ ನಿಮಗಿರ್ತಕ್ಕಂಥ ಅಡೆತಡೆಗೆ ಪರಿಹಾರವನ್ನು ಕೂಡ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು ಬಹಳ ವಿಶೇಷ. ಯಾಕಂತಂದರೆ ನಾನೊಂದಿಷ್ಟು ನಿಮಗೆ ಸರಳವಾಗಿ ತಿಳಿಯೋ ಹಾಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ವೀಕ್ಷಕರೇ, ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಅನೇಕ ಮಾಹಿತಿಗಳು ಈ ಚಾನಲಲ್ಲಿ ತಾವು ವೀಕ್ಷಣೆ ಮಾಡ್ಬೋದು. ವೀಕ್ಷಕರೇ, ಒಂದು 10-12 ನಿಮಿಷ ಸಮಯ ತಗೊಂಡು ಈ ವಿಡಿಯೋ ನೋಡಿದ್ದಾದರೆ ನಿಮ್ಮ ಜೀವನದಲ್ಲಿ ಅದರಿಂದ ಏನಾದರೂ ಒಂದಿಷ್ಟು ಪರಿವರ್ತನೆ ಆಯಿತು ಅಂತಂದರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಲ್ವಾ ವೀಕ್ಷಕರೇ? ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಫಲ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂಥ ಮನದಟ್ಟನ್ನು ಮಾಡ್ತಾ ಈ ಒಂದು ಸಿಂಹರಾಶಿಯವರ ಜನ್ಮ ನಕ್ಷತ್ರಗಳು, ಮಘ ನಕ್ಷತ್ರದ 4 ಚರಣಗಳು, ಹುಬ್ಬ ನಕ್ಷತ್ರದ 4 ಚರಣಗಳು, ಉತ್ತರ ನಕ್ಷತ್ರದ 1ನೇ ಚರಣ ಸೇರಿರುವಂತಹ ಸಿಂಹರಾಶಿ, ಅದೃಷ್ಟ ಬಣ್ಣ ಕೆಂಪು ಮತ್ತು ಗುಲಾಬಿ ಆಗಿರುವಂಥದ್ದು, ಅದೃಷ್ಟ ದೇವತೆ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಆದರೆ ವಿಶೇಷವಾದ ಗುಣ, ಮಹತ್ವಾಕಾಂಕ್ಷಿಗಳು ಭೋಗಿಗಳು ಕೂಡ ಆಗಿರ್ತಕ್ಕಂಥದ್ದು. ಇನ್ನು ಶತ್ರು ರಾಶಿ, ಮಿತ್ರ ರಾಶಿಗಳನ್ನು ನೋಡೋದಾದರೆ ಮಿತ್ರ ರಾಶಿ ಮೇಷ, ಮಿಥುನ, ಕನ್ಯಾ ಆದರೆ ಶತ್ರು ರಾಶಿ ವೃಷಭ, ತುಲಾ, ಕುಂಭರಾಶಿ ಆಗಿರತಕ್ಕಂಥದ್ದು. ವೀಕ್ಷಕರೇ, ನಾನೀಗ ಸೆಪ್ಟೆಂಬರ್ ತಿಂಗಳ ಫಲವನ್ನು ತಮಗೆ ತಿಳಿಸ್ತಾ ಇರೋದ್ರಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ದಿನ ನಿಮಗೆ ಶುಭಕಾರಕವಾಗಿದೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ 3, 4, 5, 7, 9, 14, 21 ಮತ್ತು 23ನೇ ತಾರೀಕು ನಿಮಗೆ ತುಂಬ ಅಮೂಲ್ಯವಾದ, ಉಪಯುಕ್ತವಾಗಿರತಕ್ಕಂತಹ, ಅನುಕೂಲಕರವಾದ ದಿನಗಳು ಅಂತ ಹೇಳ್ಬೋದು. ಇನ್ನು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಫಲವನ್ನು ಗಮನಿಸೋದಾದರೆ ನೋಡಿ, ಬಹಳಷ್ಟು ವಿಚಾರಗಳಲ್ಲಿ, ಯಾಕಂತಂದರೆ ಹಣಕಾಸಿಗೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅನೇಕ ನೀವು ಅನುಭವಿಸಿರ್ತಕ್ಕಂಥದ್ದು ಇಲ್ಲಿ ಗಮನಿಸಬೇಕು. ಆದರೆ ಈ ತಿಂಗಳಲ್ಲಿ ಒಳ್ಳೆಯ ಪ್ರಯತ್ನದಿಂದ ಖಂಡಿತವಾಗಿಯೂ ನಿಮ್ಮ ಜೀವನ ಒಂದಿಷ್ಟು ಹಣಕಾಸಿನಲ್ಲಿ ಬಹಳಷ್ಟು ಉಪಯುಕ್ತವಾಗಿರತಕ್ಕಂಥ ಜೀವನವನ್ನು ನಡೆಸಬಹುದು. ತುಂಬ ಚೆನ್ನಾಗಿದೆ. ಆತ್ಮವಿಶ್ವಾಸ ಇರಬೇಕು, ನೀವು ಗೆದ್ದೇ ಗೆಲ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ಇರಬೇಕು, ಹೊಸ ಹೊಸ ತಂತ್ರಗಾರಿಕೆಯನ್ನು ಮಾಡ್ತಾ ಇರಬೇಕು, ಹೊಸ ಹೊಸ ಯೋಜನೆಗಳನ್ನು ನೀವು ರೂಪಿಸಿದ್ದೇ ಆದರೆ ಖಂಡಿತವಾಗಿ ಈ ತಿಂಗಳು ನೀವು ಬಹಳಷ್ಟು ಒಳ್ಳೆಯ ಫಲವನ್ನು ಪಡೆದುಕೊಳ್ಳಬಹುದು. ಇನ್ನು ಈ ಸರ್ಕಾರ ಅಥವಾ ಈ ಆಡಳಿತ ವರ್ಗದಿಂದ ಹಣಕಾಸಿನ ಸಹಾಯ ನಿಮಗೆ ದೊರೀತದೆ, ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಖಂಡಿತವಾಗಿ ಒಂದಿಷ್ಟು ಮೈಂಡ್ಸೆಟ್ಟು ತುಂಬ ಫ್ರೆಶ್ ಆಗಿರತಕ್ಕಂಥದ್ದು, ಏನೋ ಒಂದು ಮಾಡುವಂಥದ್ದಕ್ಕೆ ನಿಮಗೆ ಅವಕಾಶಗಳು ತುಂಬ ಚೆನ್ನಾಗಿರತಕ್ಕಂಥದ್ದು, ಹಾಗಾಗಿ ನಿಮಗೆ ಉತ್ತಮವಾಗಿರ್ತಕ್ಕಂತಹ ದಿನಗಳು ಅಂತ ಹೇಳ್ಬೋದು. ಇನ್ನು ಈ ಕುಟುಂಬದಲ್ಲಿ ಕೆಲವೊಂದು ಸಾಮರಸ್ಯ ತುಂಬ ಚೆನ್ನಾಗಿದೆ. ನಿಮಗೆ ಯಾರು ತಂದೆನೋ ತಾಯಿನೋ, ಬಂಧುವೋ ಬಳಗವೋ ಅಥವಾ ಹೆಂಡತಿಯೋ ಗಂಡನೋ, ಮನೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ನಿಮಗೆ ಎಲ್ಲ ರೀತಿಯಿಂದನೂ ಕೂಡ ಸಪೋರ್ಟನ್ನು ಮಾಡ್ತಾ ಇರತಕ್ಕಂಥದ್ದು, ಸಹಾಯವನ್ನು ಮಾಡ್ತಾ ಇರತಕ್ಕಂಥದ್ದು, ಅದರಿಂದ ಖಂಡಿತವಾಗಿಯೂ ನಿಮಗೆ ಭಾಳಷ್ಟು ಅನುಕೂಲ ಆಗ್ತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಸಹಜವಾಗಿ ಮೈಂಡ್ ಫ್ರೆಶ್ ಆಗುತ್ತೆ, ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಆಗುತ್ತೆ, ಖಂಡಿತವಾಗಿ ಇದಕ್ಕೆ ಹಣಕಾಸಿನ ಲಾಭಗಳು ಜಾಸ್ತಿ ಆಗ್ತಕ್ಕಂಥದ್ದು, ಏರಿಕೆ ಕಂಡುಬರುತ್ತೆ, ಆರ್ಥಿಕವಾಗಿರ್ತಕ್ಕಂಥ ಚೇತರಿಕೆಯನ್ನು ನೀವು ಕಂಡುಕೊಳ್ಳುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಬಹಳಷ್ಟು ಜನರಿಗೆ ವಾಹನವನ್ನು ಕೊಳ್ಳುವಂತಹ ಯೋಗ ಇರತಕ್ಕಂಥದ್ದು. ಇನ್ನು ಭಾಳ ವಿಶೇಷವಾಗಿ ಮಕ್ಕಳಾಗಲಿಲ್ಲ ಅನ್ನುವಂಥ ಚಿಂತೆಯಲ್ಲಿರ್ತಕ್ಕಂಥ ದಂಪತಿಗಳಿಗೆ ಅವಕಾಶಗಳು ತುಂಬ ಚೆನ್ನಾಗಿದೆ, ಸಂತಾನದ ಯೋಗ ಇರತಕ್ಕಂತಹ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು ಏನಾಗುತ್ತೆ, ಈ ತಿಂಗಳು ಒಂದಿಷ್ಟು ಸಂತೋಷವಾಗಿರತಕ್ಕಂಥದ್ದಕ್ಕೆ, ಆನಂದವಾಗಿರುವಂಥದ್ದಕ್ಕೆ, ಒಂದಿಷ್ಟು ಲವಲವಿಕೆಯಿಂದ ಇರುವಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇರತಕ್ಕಂಥದ್ದು ತುಂಬ ಚೆನ್ನಾಗಿರತಕ್ಕಂಥದ್ದು. ಇನ್ನು ಮನೆಯಲ್ಲಿ ಏನಾಗುತ್ತೆ, ಯಾವುದೋ ಒಂದು ಶುಭ ಕಾರ್ಯ ನಡೆಯಬಹುದು ಅಥವಾ ಶುಭ ಕಾರ್ಯದಲ್ಲಿ ನೀವು ಬೇರೆಯವರ ಶುಭ ಕಾರ್ಯಗಳಲ್ಲಿ ವಿಶೇಷವಾಗಿ ನೀವು ಪಾಲ್ಗೊಳ್ಳಬಹುದು, ಇಲ್ಲ ನೀವು ಆ ಶುಭ ಕಾರ್ಯದ ಅವಿಭಾಜ್ಯ ಅಂಗವೇ ಆಗಿರಬಹುದು. ಅದಕ್ಕೆ ಯಾವುದೋ ಒಂದು ರೀತಿಯಿಂದ ಸಲಹೆ ಸಹಕಾರ ಕೊಟ್ಟಿರುವಂಥ ರೀತಿಯಲ್ಲಿ ಆದರೂ ನೀವು ತೊಡಗಿಸಿಕೊಳ್ಳುವಂಥದ್ದು, ಗುರುತಿಸಿಕೊಳ್ಳುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು ಬಹಳ ಪ್ಲಸ್ ಪಾಯಿಂಟ್ ಆಗ್ತಕ್ಕಂಥದ್ದು. ಇನ್ನು ಮನೆಯಲ್ಲಿ ಏನಾಗುತ್ತೆ, ಈ ಒಳ್ಳೆಯ ಕಾರ್ಯದ ಜೊತೆಯಲ್ಲಿ ನಿಮ್ಮ ಒಂದು ರಾಜಕೀಯದ ಕನಸು ಕೂಡ ನನಸಾಗುವಂಥದ್ದು. ನೀವು ಹೆಣ್ಣು ಮಕ್ಕಳೇ ಇರಿ ಅಥವಾ ಗಂಡ ಮಕ್ಕಳೇ ಇರಿ,
ಸ್ತ್ರೀಯರಿರಿ ಪುರುಷರಿರಿ, ನೀವು ಏನಾಗುತ್ತೆ ಸಂಘಗಳಲ್ಲಿ ಸಂಸ್ಥೆಗಳಲ್ಲಿ ರಾಜಕೀಯಗಳಲ್ಲಿ ಅಟ್ಲೀಸ್ಟ್ ಅವರ ನೆರೆಹೊರೆಯಲ್ಲಾದರೂ ಏನೋ ಒಂದು ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು, ಏನೋ ಒಂದು ನಾಲ್ಕು ಜನರಿಗೆ ಉಪದೇಶ ಮಾಡುವಂಥದ್ದು, ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಅಣಿಯಾಗುವಂತಹ ಸಾಧ್ಯತೆಗಳು, ಗುಂಪುಗಾರಿಕೆಗಳನ್ನು ಮಾಡಿ ಅದರಿಂದ ಒಂದಿಷ್ಟು ಸಂಘಟನೆ ಮಾಡತಕ್ಕಂತಹ ಚಾತುರ್ಯತೆ ನಿಮ್ಮಲ್ಲಿ ಬರತಕ್ಕಂಥ ಸಾಧ್ಯತೆ ಇದೆ. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನೋಡಿ, ಓದಿನ ಜೊತೆಗೆ ಕೆಲವೊಂದು ಮನರಂಜನೆ ಕೂಡ ಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ. ಓದಿನಲ್ಲೂ ಕೂಡ ಭಾಳಷ್ಟು ಯಶಸ್ಸನ್ನು ಗಳಿಸ್ತಕ್ಕಂಥ ಸಾಧ್ಯತೆ ವಿದ್ಯಾರ್ಥಿಗಳಿಗಿದೆ. ಮನರಂಜನೆ ಕಡಿಮೆ ಮಾಡಿಕೊಳ್ಳಿ, ಓದಿನ ಕಡೆ ಗಮನವನ್ನು ಹರಿಸಿದ್ದಾದರೆ ಒಳ್ಳೆಯ ಒಂದು ಅವಕಾಶಗಳಿದೆ. ಇನ್ನು ವಾಣಿಜ್ಯ ಸಂಸ್ಥೆಗಳನ್ನು ವಾಣಿಜ್ಯ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು ಅಥವಾ ಆರಂಭಿಸುವಂಥವ್ರು ಇರ್ಬೋದು. ಇನ್ನು ಉದ್ಯೋಗಗಳಲ್ಲಿ ಬಹಳಷ್ಟು ಉನ್ನತವಾಗಿರ್ತಕ್ಕಂಥ ಅಧಿಕಾರವನ್ನು ಪಡಿತಕ್ಕಂಥದ್ದು ಯಾವುದೇ ಕ್ಷೇತ್ರದಲ್ಲಿ, ಸರ್ಕಾರಿ ಇರಲಿ ಅರೆ ಸರ್ಕಾರಿ ಇರಲಿ, ಯಾವುದೇ ಒಂದು ಕ್ಷೇತ್ರದಲ್ಲಿದ್ದರೂ ಕೂಡ ನೀವು ಮನಸ್ಸು ಕೊಟ್ಟು ಮಾಡಿದ್ದೇ ಆದರೆ ನೀವು ಇರುವಂಥ ಜಾಬ್ಗಿಂತಲೂ ಇನ್ನೂ ಹೆಚ್ಚಿನ ಸ್ಥಾನಗಳು, ಪ್ರಮೋಷನ್ ಆಗುವಂಥ ಸನ್ನಿವೇಶಗಳು ಜಾಸ್ತಿ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಬಹಳ ಸಂತೋಷ ಆಗುತ್ತೆ ಸಿಂಹರಾಶಿಯವ್ರ ಫಲವನ್ನು ನೋಡೋದಕ್ಕೆ. ಇನ್ನು ಈ ವಿಶೇಷವಾಗಿ ಹೈನುಗಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಇನ್ನು ಯಾವುದೇ ವ್ಯಾಪಾರ ವಹಿವಾಟಿನಲ್ಲಿ ನೋಡಿ, ವ್ಯಾಪಾರ ವಹಿವಾಟಿನಲ್ಲೂ ಒಳ್ಳೆ ಫಲ ಇರತಕ್ಕಂಥದ್ದು ಮಾಡಿ, ಇದು ಬಹಳ ಒಳ್ಳೆ ಸಮಯ, ಇದನ್ನು ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ನೀವು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಒಳ್ಳೆಯ ಅವಕಾಶಗಳು ನಿಮಗಿರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಶಾಲಾ ಕಾಲೇಜು ಅಥವಾ ತರಬೇತಿ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥವ್ರಿಗೆ ಒಂದಿಷ್ಟು ಜನಪ್ರಿಯತೆ ಸಿಗುವಂಥದ್ದು, ಜನಗಳಿಂದ ಭಾಳಷ್ಟು ಸಪೋರ್ಟ್ ನಿಮಗೆ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಲಿ, ನಿಮಗೆ ಹಣಕಾಸಿನ ಒಳಹರಿವು ಮಾತ್ರ ತುಂಬ ಉತ್ತಮವಾಗಿರ್ತಕ್ಕಂಥದ್ದು, ಇದು ಟಾನಿಕ್ ಆಗಿ ಪರಿವರ್ತನೆ ಆಗುತ್ತೆ. ಇನ್ನು ಹೋಟೆಲ್ಲು, ಕ್ಯಾಂಟೀನು, ಬೇಕ್ರಿ, ಈ ಆಹಾರಕ್ಕೆ ಸಂಬಂಧಪಟ್ಟಂಥ ಪದಾರ್ಥಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು ಕೂಡ ಲಾಭ ಇದೆ. ಯಾವುದೇ ಕ್ಷೇತ್ರದಲ್ಲಿ ವ್ಯಾಪಾರಸ್ಥರಿಗೆ ತುಂಬ ಚೆನ್ನಾಗಿದೆ, ಮಾಡ್ತಾ ಇರಿ. ಇನ್ನು ವಿಶೇಷವಾಗಿ ಕೃಷಿಕರಿಗೂ ಕೂಡ ಒಂದಿಷ್ಟು ಚಟುವಟಿಕೆಗಳು ಇರುತ್ತೆ, ಹಣಕಾಸಿನ ಸೌಲಭ್ಯಗಳು ಕೂಡ ತುಂಬ ಚೆನ್ನಾಗಿರತಕ್ಕಂಥದ್ದು. ಇನ್ನು ವಿಶೇಷವಾಗಿ ಕಲಾವಿದರಿಗೆ, ಕಲಾವಿದರಿಗೆ ಅದು ಚಿತ್ರರಂಗದಲ್ಲೇ ಇರಲಿ, ಟಿ ವಿ ಮಾಧ್ಯಮ ಇರಲಿ, ಅಥವಾ ಗ್ರಾಮೀಣ ಪ್ರತಿಭೆಗಳೇ ಇರಲಿ, ಒಂದಿಷ್ಟು ಕಲೆಗಾರರಿಗೆ ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ಐಡಿಯಾಗಳು ಬರುವಂಥ ಸಾಧ್ಯತೆಗಳು ಇರತಕ್ಕಂಥದ್ರಿಂದ ಅವರು ಕೂಡ ಉತ್ತಮವಾಗಿರ್ತಕ್ಕಂಥ ಹಣಕಾಸಿನ ಸೌಲಭ್ಯವನ್ನು ಪಡೆದುಕೊಳ್ಳುವಂತಹ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ನೋಡಿ, ಅಂಥದ್ದೇನು ದೊಡ್ಡ ಸಮಸ್ಯೆಗಳು ಇಲ್ಲ, ಆದರೆ ನಿಮ್ಮ ಪತಿಯೋ ಅಥವಾ ಪತ್ನಿಗೆ ಕೆಲವೊಂದು ಶೀತನೋ ಅಥವಾ ಉಷ್ಣದ ಸಮಸ್ಯೆಗಳು ಕಂಡು ಬರ್ತಾ ಇರತಕ್ಕಂಥ ಸಾಧ್ಯತೆಗಳು ಇರುವಂಥದ್ದು. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಈ ವಿಡಿಯೋದ ಬಹಳ ಮುಖ್ಯವಾದಂಥ ವಿಚಾರ ನಿಮಗೆ ಹೇಳುವಂಥದ್ದು ಬಾಕಿ ಇದೆ. ವೀಕ್ಷಕರೇ, ನಿಮಗೊಂದು ಸಂತೋಷದ ಸುದ್ದಿ ಏನಂತಂದರೆ, ಜೆ ಬಿ ಪ್ರೆಡಿಕ್ಷನ್ಸ್ ಅವರು ನೀಡ್ತಾ ಇರತಕ್ಕಂತಹ ಈ ಜಾತಕ ಬಹಳ ವಿಶೇಷವಾಗಿರತಕ್ಕಂಥದ್ದು. ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆಗಳ ಒಂದು ವಿಷಯಗಳು, ಆರೋಗ್ಯ, ಹಣಕಾಸು, ಶಿಕ್ಷಣ, ಕೆಲಸ, ವಿವಾಹ, ಬಹಳಷ್ಟು ವಿಷಯಗಳನ್ನು ಒಳಗೊಂಡಿರತಕ್ಕಂತಹ ಜಾತಕ ಇದು. ಈ ಜಾತಕದ ಬಗ್ಗೆ ಒಂದು ವಿಶೇಷವಾದಂಥ ವಿಡಿಯೋ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೆಯ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನು ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನು ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂಥ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1,499 ರೂಪಾಯಿ ಇರುವಂಥ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ.
ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8951490808. ಈ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸ್ಆಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಈ ಜಾತಕ ಈಗಲೇ ನೀವು ಕೂಡ ಆರ್ಡರ್ ಮಾಡಿಕೊಳ್ಳಿ, ನಿಮ್ಮ ಒಂದು ಜಾತಕವನ್ನು ಪಡೆದುಕೊಳ್ಳಿ. ಯಾಕಂತಂದರೆ ಪ್ರತಿಯೊಬ್ಬರಿಗೂ ಇಂತಹ ಜಾತಕ ಇರಲೇಬೇಕು. ಇದನ್ನು ನೀವು ಫ್ರೀ ಟೈಮ್ ಇದ್ದಾಗ ಇದನ್ನು ನೀವೇ ಓದ್ಕೋಬೋದು, ನಿಮಗೆ ಬಹಳ ಸರಳವಾಗಿ ಅರ್ಥ ಆಗುವಂತಹ ಜಾತಕ. ಬನ್ನಿ ಹಾಗಿದ್ರೆ ಮುಂದಿನ ವಿಷಯವನ್ನು ನೋಡೋಣ. ಏನಂತಂದರೆ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಯಾವ ರೀತಿ ಒಂದು ಫಲ ಇದೆ ಎನ್ನುವಂಥ ವಿಚಾರವನ್ನು ನೋಡೋದಾದರೆ ನೋಡಿ, ಈ ಒಂದು ತಿಂಗಳಲ್ಲಿ ಈ ಸಿಂಹರಾಶಿಯವರಿಗೆ ಯಂತ್ರೋಪಕರಣ ವ್ಯಾಪಾರಿಗಳಿಗೆ ವಿಶೇಷವಾಗಿ ಲಾಭ ಇರತಕ್ಕಂಥದ್ದು. ಇನ್ನು ಕುಟುಂಬದಲ್ಲಿ ಬಹಳಷ್ಟು ಉತ್ಸಾಹ ಇರುತ್ತೆ. ಆಗಲೇ ನಾನು ಹೇಳಿದ್ದೀನಿ, ಕುಟುಂಬದಲ್ಲಿ ಬಹಳಷ್ಟು ನಿಮಗೆ ಸಪೋರ್ಟ್ ಸಿಗುತ್ತೆ, ಸಹಕಾರ ಸಿಗುತ್ತೆ, ದುಡ್ಡಿನ ಅನುಕೂಲತೆಗಳಾಗುತ್ತೆ. ಅವ್ರು ಏನು ನಿಮಗೆ ಬೆಂಬಲ ಕೊಡಬೇಕು ಖಂಡಿತವಾಗಿಯೂ ಕೊಡುವಂಥ ಸಾಧ್ಯತೆಗಳಿದೆ. ಇನ್ನೂ ಭಾಳಷ್ಟು ಜನ ಒಂದು ಶುಭ ಸಮಾರಂಭಗಳಿಗೆ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದು, ಪತಿಯಿಂದ ಸಹಕಾರ, ಪತ್ನಿಯಿಂದ ಸಹಕಾರ ಇರುವಂಥದ್ದು. ಇನ್ನು ಮಕ್ಕಳ ಕೆಲವೊಂದು ಕಾಯಕದಲ್ಲಿ ಮನುಷ್ಯಗೆ ಭಾಳಷ್ಟು ಹರ್ಷಗಳನ್ನು ಸಿಗುವಂತಹ ಸಾಧ್ಯತೆಗಳಿದೆ. ಸಮಾರಂಭಗಳಲ್ಲಿ ಭಾಳಷ್ಟು ಹೆಸರನ್ನು, ಕೀರ್ತಿಯನ್ನು ಗಳಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ. ಆದರೆ ಇನ್ನೂ ಕೆಲವೊಂದು ಜನ ಆಧ್ಯಾತ್ಮದಲ್ಲಿ ಒಂದಿಷ್ಟು ಒಲವು ಇರತಕ್ಕಂಥದ್ದು ಭಾಳಷ್ಟು ಮುಖ್ಯ. ಕಡಿಮೆ ಅವರಿಗೆ ಅಂಥ ಒಂದು ಭಾವನೆಗಳು ಒಂದಿಷ್ಟು ಕಡಿಮೆ ಇದ್ದರೂ ಕೂಡ, ಆದರೆ ಅದನ್ನು ಆಧ್ಯಾತ್ಮದಲ್ಲಿ ಒಲವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಭಾಳಷ್ಟು ಒಳ್ಳೆಯ ಒಂದು ವಿಚಾರ. ಇನ್ನು ಅಭ್ಯಾಸದಿಂದ ಬುದ್ಧಿ ಕೂಡ ವೃದ್ಧಿ ಆಗುವಂಥ ಸಾಧ್ಯತೆಗಳಿದೆ. ಉದ್ಯೋಗ ಕ್ಷೇತ್ರಗಳಲ್ಲಿ ಭಾಳಷ್ಟು ಗೌರವಗಳು, ಪ್ರಶಂಸೆಗಳು, ಗಣ್ಯ ವ್ಯಕ್ತಿಯ ಭೇಟಿಯಿಂದ ಭಾಳಷ್ಟು ಸಂತೋಷಗಳು ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಬಹಳ ಚೆನ್ನಾಗಿದೆ ಸಿಂಹರಾಶಿಯವ್ರದ್ದು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ. ಬನ್ನಿ ದ್ವಿತೀಯಾರ್ಧದಲ್ಲಿ ಏನೆಲ್ಲ ಫಲ ಇದೆ ಅನ್ನುವಂಥ ಮಾಹಿತಿಯನ್ನು ನೋಡೋಣ. ಈ 16ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಒಂದು ಫಲವನ್ನು ನೋಡೋದಾದರೆ, ಕೆಲವರಿಗೆ ಕೆಲವೊಂದು ದುಶ್ಚಟಗಳಿಂದ ದೂರ ಇರಬೇಕು ಅನ್ನುವಂಥ ಎಚ್ಚರಿಕೆ ಇರತಕ್ಕಂಥದ್ದು ದಯವಿಟ್ಟು ಇದು ಗಮನಿಸಬೇಕು. ಯಾರೋ ಸ್ನೇಹಿತರು ಅಥವಾ ಬಂಧು ಬಾಂಧವರು ಏನೋ ಒಂದು ದುಶ್ಚಟಗಳನ್ನು ಕಲಿಸುವಂತಹ ಸಾಧ್ಯತೆಗಳಿರುವಂಥದ್ದು, ಇದರ ಬಗ್ಗೆ ಭಾಳಷ್ಟು ಗಮನವನ್ನು ಹರಿಸಬೇಕು. ಇನ್ನು ಯೋಜನೆಗಳು ಬಹಳಷ್ಟು ಪೂರ್ಣವಾಗುವಂತಹ ಸಾಧ್ಯತೆ ಇದೆ. ನೀವೇನು ಒಂದು ಯೋಜನೆ ಹಾಕಿರ್ತೀರಿ ಅದು ಖಂಡಿತ ಪೂರ್ಣಗೊಳ್ಳುವಂಥದ್ದು. ಇದು ಒಂದು ಒಳ್ಳೆಯ ಕಾಲ ನಿಮಗೆ ನಿಜವಾಗ್ಲೂ ಹೇಳಬೇಕಂತಂದರೆ ಸಿಂಹರಾಶಿಯವರಿಗೆ. ಉದ್ಯೋಗಿಗಳಿಂದ ಕೂಡ ಒಳ್ಳೆಯ ಸಹಕಾರ ಸಿಗುತ್ತೆ, ಮನೆಯಲ್ಲೂ ಕೂಡ ಭಾಳಷ್ಟು ನೆಮ್ಮದಿ ಇರುವಂಥದ್ದು. ಈ ಯಾವುದೇ ಉದ್ಯೋಗ ಕ್ಷೇತ್ರಗಳಲ್ಲೂ ಕೂಡ ಭಾಳಷ್ಟು ಲಾಭ ಆಗುತ್ತೆ. ವಿದ್ಯಾರ್ಥಿಗಳು ಒಳ್ಳೆಯ ಸಾಧನೆ ಮಾಡ್ತಾರೆ. ನಿಜವಾಗ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಸುವರ್ಣ ಸಮಯ ಅಂತ ಹೇಳ್ಬೋದು. ಅರ್ಧಕ್ಕೆ ನಿಂತಿರತಕ್ಕಂಥ ಕಾಮಗಾರಿಗಳು ಕೂಡ ಪೂರ್ಣಗೊಳ್ಳುತ್ತೆ. ಇನ್ನು ಕೆಲವೊಂದು ಜನರಿಗೆ ಮದುವೆ ಯೋಗಗಳು ಕೂಡ ಕಂಡು ಬರ್ತಾ ಇರುವಂಥದ್ದು, ಸಂತಾನದ ಯೋಗಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು, ಕೋರ್ಟು ಕಚೇರಿಗಳಲ್ಲಿ ಕೂಡ ಗೆಲುವನ್ನು ಸಾಧಿಸುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಬಹಳ ಉತ್ತಮವಾದಂಥ ಫಲ ಇದೆ. ಈ ಉತ್ತಮವಾಗಿರುವಂಥ ಫಲ ಇನ್ನೂ ನಿಮಗೆ ಮಿಸ್ ಆಗದೇ ಇರುವಂಥ ರೀತಿಯಲ್ಲಿ ಇರಬೇಕು ಅಂತಂದರೆ, ನಿಮ್ಮ ಪ್ರಯತ್ನದ ಜೊತೆಗೆ ದೈವ ಒಂದು ಕೃಪೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಅಲ್ವಾ. ಹಾಗಾಗಿ ಇದು ಸೇರಿತು ಅಂತಂದರೆ ಇನ್ನೊಂದಿಷ್ಟು ಅದ್ಭುತಗಳು ನಡೆಯುವಂಥ ಖಂಡಿತ ಸಾಧ್ಯತೆಗಳಿದೆ. ಹಾಗಾಗಿ ನೀವು ಕೆಲವೊಂದು ದೈವಿ ಪೂಜೆಗಳನ್ನು ಯಾವ ಪ್ರಕಾರದಲ್ಲಿ ನೀವು ಈ ತಿಂಗಳು ಅನುಸರಿಸಬೇಕು ಅನ್ನುವಂಥ ಮಾಹಿತಿಗಳನ್ನು, ಪೂಜಾ ಪರಿಹಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಉಪಯೋಗ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಈ ಒಂದು ಚಾನಲಲ್ಲಿ ತಾವು ವೀಕ್ಷಣೆ ಮಾಡಬಹುದು. ಮತ್ತೊಂದು ವಿಷಯ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಬರತಕ್ಕಂಥ ಮಾಸಫಲದ ಒಂದು ಕಾರ್ಯಕ್ರಮದ ಲಿಂಕ್ ಕೂಡ ಸಿಗುತ್ತೆ. ಅಲ್ಲೂ ಕೂಡ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ರಾಶಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀವು ವೀಕ್ಷಣೆ ಮಾಡ್ಬೋದು. ಬನ್ನಿ ಹಾಗಿದ್ದರೆ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಶುಕ್ರವಾರದಂದು ಶ್ರೀ ಲಕ್ಷ್ಮಿಯ ಪೂಜೆಯನ್ನು ಮಾಡತಕ್ಕಂಥದ್ದು, ಶ್ರೀ ಸೂಕ್ತವನ್ನು ಪಠಿಸ್ತಕ್ಕಂಥದ್ದು ಅಥವಾ ಕೇಳುವಂಥದ್ದು ಬಹಳಷ್ಟು ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಇನ್ನು ಲಕ್ಷ್ಮೀ ದೇವಾಲಯಕ್ಕೆ ವಸ್ತ್ರವನ್ನು ದಾನವನ್ನಾಗಿ ನೀಡತಕ್ಕಂಥದ್ದು ಕೂಡ ನಿಮಗೆ ಒಳ್ಳೆಯ ಫಲ ಸಿಗ್ತಾ ಇರತಕ್ಕಂಥದ್ದು. ಇದ್ರ ಜೊತೆಯಲ್ಲಿ ಬಹಳ ಮುಖ್ಯವಾದಂಥ ಒಂದು ಪರಿಹಾರವನ್ನು ನೋಡೋದಾದರೆ, ಈ ಸಿಂಹರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬನ್ನಿ ಬಹಳ ವಿಶೇಷವಾಗಿರತಕ್ಕಂಥದ್ದು ಏನಂತಂದರೆ,
ಶ್ರೀ ಧನ್ವಂತರಿ ಪೂಜೆಯಿಂದ ಬಹಳ ಒಳ್ಳೆಯ ನಿಮಗೆ ಫಲ ಸಿಗ್ತಾ ಇರತಕ್ಕಂಥದ್ದು, ಇದನ್ನು ಭಾಳ ಗಮನಿಸಬೇಕು. ಧನ್ವಂತರಿ ಪೂಜೆಯಿಂದ ಬಹಳ ಒಳ್ಳೆಯ ಫಲ ಸಿಗ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡತಕ್ಕಂಥದ್ದು ಬಹಳಷ್ಟು ನಿಮಗೆ ಉತ್ತಮವಾಗಿರತಕ್ಕಂಥ ಫಲ ಸಿಗ್ತಾ ಇರತಕ್ಕಂಥದ್ದು. ಹಾಗಾಗಿ ಇದನ್ನು ಮಾಡಿ ಖಂಡಿತ ಆ ದೈವಿ ಕೃಪೆಗೆ ಪಾತ್ರರಾಗೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಅಂದುಕೊಂಡಿರತಕ್ಕಂಥ ಎಲ್ಲ ಮಹತ್ವದ ಒಂದು ಕಾರ್ಯಗಳು ಸಾಧನೆ ಆಗಲಿ, ನಿಮ್ಮ ಜೀವನ ಸದಾ ಖುಷಿ ಖುಷಿಯಾಗಿ ಸಂತೃಪ್ತಿದಾಯಕವಾಗಿರಲಿ ಅಂತೇಳಿ ತಾಯಿ ಅನ್ನಪೂರ್ಣೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.